ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಕೀಲು ನೋವು. ಕೀಲು ನೋವಿಗೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ. ಇದ್ರದ್ದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಏನೂ ಇಲ್ಲ. ಎಕ್ಸ್ಟ್ರನಲ್ ಯೂಸ್ ಓನ್ಲಿ, ಹೊರಗಡೆ ಎಕ್ಸ್ಟರ್ನಲ್ ಯೂಸ್ ಅಂದರೆ ಎಕ್ಸ್ಟರ್ನಲ್ ಹೊರಗಡೆ ಉಪಯೋಗ ಮಾಡುವಂಥ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ. ಏನು ಅದರದ್ದು ಪೂರ್ವದಾಗ ನೀವು ಏನು ಮಾಡ್ಬೇಕು ಅಂತ, ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನ್ನ ಗುರುಪು ತುಂಬಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನ್ರಿ ಸೊಂದ ನೋವು, ಕೀಲು ನೋವು, ಏನ್ರಿ ಎಲ್ಲರಿಗೂ ಇರ್ತೈತಿ. ಕೀಲು ಯಾರಿಗದವು ಆಲ್ಮೋಸ್ಟ್ ಈ 34 ವರ್ಷ ಆದ್ಮೇಲೆ ಬರ್ತೈತೆ. ಈಗ ಚಿಕ್ಕ ಚಿಕ್ಕವರೊಳಗೂ ಬರಕತ್ತಿತ್ತು ಸೊಂದ ನೋವು, ಕೀಲು ನೋವು. ಏನ್ರಿ ಇರು, ಯಾಕಂದರೆ ಈಗಿನ ಫುಡ್ ಸ್ಟೈಲ್ ಊಟದ ವ್ಯವಸ್ಥೆ ಹಂಗೈತಿ. ಯಾಕಂದರೆ ಎಲ್ಲ ಕೆಮಿಕಲ್ಸ್ ರಾಸಾಯನಿಕ ಹಾಕಿ ಬೆಳಿತೀವಿ ನಾವು, ಬೆಳೆ ಅದ ಬೆಳೆನೂ ತಿಂತೀವಿ. ಏನು ರೀ ಒಂದು ಎರಡನೇದು ಏನಂದ್ರೆ ಈಗ ಇದು ಎಗ್ ರೈಸು, ಆ ರೈಸು, ಈ ರೈಸ್ ಅಂತ ಬರೀ ರೈಸೇ ತಿಂತಾರೆ. ಹೌದಲ್ಲ, ರೈಸ್ ಊಟ ಬಿಟ್ಟು ಊಟನೇ ಇಲ್ಲ ಈಗ, ಹಂಗೆ ಆಗಿಬಿಟ್ಟೈತೆ. ಏನು ರೀ ರೈಸ್ ಪ್ರಪಂಚ ಅಂದ್ರೂ ಅಡ್ಡಿ ಇಲ್ಲ, ರೈಸ ಮುಖ್ಯ ಆಗಿಬಿಟ್ಟೈತೆ. ಏನು ರೀ ಮೊದಲು ವೆರೈಟಿ ಫುಡ್ ತಿಂತಿದ್ರು, ಯಾಕಂದ್ರೆ ನವಣಿ, ಬರ್ಗ, ಸಾಮಿ, ಏನು ರಾಗಿ, ಜ್ವಾಳ, ಏನು ರೀ ಜ್ವಾಳದೊಳಗೆ ಹಿಂಗಾರಿ ಮುಂಗಾರಿ ಅಂತಿಟ್ಟು ಅವನ್ನು ತಿಂತಿದ್ರು. ಕೆಂಪು ಜ್ವಾಳ ಅಂತ ತಿಂತಿದ್ರು, ಕಡುಬು ಮಾಡ್ಕೊಂಡು ಕಡುಬು ಮಾಡ್ತಿದ್ರು. ಹಲಿಗಡುಬು, ಹಲಿಗೆ ಎಲಿಗಡುಬು ಅಂತೇಳಿ ಮಾಡ್ತಿದ್ರು. ಇದು ಕೆಂಪು ಕಡಿಮೆ ಜ್ವಾಳ ಅಂತಾನೆ ಬೇರೆ ಬೆಳೀತಿದ್ರು. ಅದನ್ನು ಅದ ಸಪ್ರೇಟ್ ಒಂದು 4-5 ಸಾಲ ಹಾಕಿರ್ತಿದ್ರು. ನಾನು ಸಣ್ಣವಿದ್ದ ನೋಡಿದ್ದು ಅದನ್ನು ಹೇಳಕತ್ತೀನಿ ನಾನು ನೆನಪಿಟ್ಕೊಂಡು. ಏನು ಆ ಫುಡ್ ಸ್ಟೈಲಿಂದ ಏನಾಗೈತಪ್ಪ ಅಂದರೆ ಇದು ಕೀಲು ನೋವು ಬರಕತ್ತೈತಿ. ಸಂಧಿವಾತ, ಸಂಧಿ ನೋವು, ಸರಳ ಹೇಳ್ತೀನಿ ನಿಮ್ಗೆ. ದತ್ತೂರು, ದತ್ತೂರು ಗಿಡ ಕೆಂಪು ಆಗುತ್ತೆ, ಅದ್ರ ಮುಳ್ಳು ಇರ್ತದೆ, ಅಕ್ರಿಕಿದ್ದಂಗೆ ಇರ್ತೈತೆ. ಅದು ನಾಯಿ ಅಕ್ರಿಕೆ ಅಂತಾರೆ, ಅದಕ್ಕೆ ಆಡು ಭಾಷೆದಾಗ ನಾಯಿ ಅಕ್ರಿಕೆ ಅಂತಾರೆ. ಅದು ದತ್ತೂರು ಗಿಡ ಅಂತಾರೆ, ಅಥವಾ ಒಳಗೊಳಕಿ ಗಿಡ ಅಂತಾರೆ. ಏನ್ರಿ ಅದು ಎಲ್ಲಿ ಬೇಕಲ್ಲಿ ಭಾಳ ಭೂಮಿ ಹಂಗೆ ಬೆಕ್ಕದಂಗೆ ಬೆದಿರ್ತೈತಿ. ಹಾಳು ಭೂಮಿ ಸಿಕ್ಕಪಟ್ಟೆ ಬೆದಿರ್ತೈತಿ. ಏನ್ರಿ ನಿಮ್ಗೆ ಎಲ್ಲಿ ಬೇಕಲ್ಲಿ ಸಿಗ್ತೈತಿ. ಹಳದಿ ಹೂ ಆಗುತ್ತೆ, ಅದು ಹೂ ಬಿಟ್ಕೊಂಡ್ರೆ ಹಳದಿ ಹೂ ಆಗುತ್ತೆ. ಬೀಜ ಮಾತ್ರ ಸಣ್ಣನು ಅಗ್ರಿ ನೈಸ್ ಸಾಸಿವೆ ಕಾಳಷ್ಟು ಸಣ್ಣ ನೈ ಬೀಜ ಇರ್ತಾವೆ ಅದರು. ಏನ್ರಿ ಅದ್ರದ್ದು ಏನಾದ್ರೂ ಇರಲಿಪ್ಪ, ನೀವು ಏನು ಬೇಕು ತೊಗೋಬೇಕಪ್ಪ ಅಂದರೆ ಬೇರು ತೊಗೋಬೇಕದ್ರದ್ದು ಒಳಗೊಳಕಿ ಬೇರು, ಅದು ದತ್ತೂರು ಅಂತಾರೆ, ಅಥವಾ ಒಳಗೊಳಕಿ ಒಳಗೆ ಬೇರು ತೊಗೋಬೇಕು. ಬೇರು ತೊಗೊಂಡು ಕಟ್ ಮಾಡ್ಬೇಕಂದ್ರೆ ಕಟ್ ಮಾಡಿ ನಿಮಗೆ ಎಲ್ಲೆಲ್ಲಿ ಕೀಲು ನೋವು ಐತೋ ಅಲ್ಲಿ ಕಟ್ಕೊಂಬಿಟ್ರಿ. ಸರಳ ಇದು, ಏನೂ ಮಾಡುವಂಗಿಲ್ಲ. ನೀವು ಮಸಾಜ್ ಮಾಡೋದು ಅದು ಇದು ಏನೂ ಇಲ್ಲ ಇಲ್ಲ, ಅದು ಸರಳ ಐತಿದ್ರು. ಏನು ಮಸಾಜ್ ಮಾಡಬೇಕು, ಅದ್ರ ಮಾಡಬೇಕು, ಏನು ತೈಲ ಮಾಡಬೇಕು, ಏನೂ ಮಾಡಬೇಡ್ರಿ. ನೋವು ಕಟ್ಟಿದ ತಕ್ಷಣ ನೋವು ಕಡಿಮೆ ಆಗುತ್ತೆ, ಆ ಥರ ಫೀಲಿಂಗ್ ಬರ್ತೈತೆ ನಿಮ್ಗೆ ಆಗುತ್ತೆ. ಯಾಕಂದ್ರೆ ನೋವು ಈ ನಿಮಗೆಲ್ಲಿ ಕೀಲಿ ಮಣಕೈ ಗೆದ್ದ ಮಣಕೈ ಕಟ್ಟಿರಿ, ಬುದ್ಧ ಕೈದ್ರೆ ಬುದ್ಧ ಕಟ್ಟಿರಿ, ಕಾಲಿಗೆ ಅದ್ರ ಮಣಕಾಲಿಗೆ ಅಂದ್ರೆ ಮಣಕಾಲಿ ಕಟ್ಟಿರಿ. ಪಾದಕ್ಕೆ ಪಾದದ ಗಂತೆ ಕೀಲು ಅದಾವಲ್ಲ, ಆ ಪಾದದ ಕೀಲ ಅಲ್ಲಿ ಕಟ್ಟಿರಿ. ಎಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಎಲ್ಲಿ ನೋವು ಐತಿ ಅಲ್ಲಿ ಕಟ್ಕೊಂಬಿಡ್ರಿ. ಕಟ್ಟೋದ್ರಿಂದ ಏನಾಗುತ್ತಪ್ಪ, ತಕ್ಷಣ ನೋವು ನಿವಾರಣೆ ಆಗುತ್ತೆ. ಅಂಥ ಅದ್ಭುತವಾದಂಥ ಔಷಧ ಅದರೊಳಗೆ ಅಡಿಗೈತಿ. ಏನು ದತ್ತೂರದ ಗಿಡದ ಅಥವಾ ಒಳಗೊಳಕೆ ಗಿಡದ ಬೇರು, ಬೇರನ್ನ ಕಟ್ಬೇಕು. ಏನು ಹಾಗಂತ ಸರಳ ಐತಿದ್ದು ಮಾಡಿ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ಮಾಡಿಕೊಳ್ಳಿ. ಮತ್ತು ಕಮೆಂಟ್ ಮಾಡಿ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ರಿ, ಕಳಿಸಿ ನನಗೆ ತಿಳಿಸ್ರಿ. ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇನ್ನೊಂದು ಏನಪ್ಪ, ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.